ನಾನು ಹೇಳಿದ್ದು ಕಾಸು ಎತ್ತು ಅಂತ, ನಿನ್ ಕಂಕುಳಿನಲ್ಲ. ಇದೇನಲ್ಲ ಅರ್ಧ ಕೆರೆದ್ ಬಿಟ್ಟು ಕಾಸು ಕೇಳ್ತಾ ಇದೀಯಾ? ಪೂರ್ತಿ ಕೆರಿಲ ಕೊಡ್ತೀನಿ. ಕೊಡ್ತೀಯ ಕೊಡ್ತಾ ಇದ್ದಿದ್ ವರ್ಷಕ್ಕೆ 20 ಸೇರ್ ರಾಗಿ, ಅದನ್ನ ಕೊಡಕ್ಕೆ ಇವತ್ತು ಬಾ ನಾಳೆ ಬಾ ಅಂತ ರಾಗ ಹೇಳಿದ್ಯ. ವರ್ಷ ಪೂರ ಕೆರೆದು ಕೆರೆದು ನನ್ ಕತ್ತಿ ಮಂಡಾಯ್ತೆ ಹೊರತು ನೀನ್ ಕಾಸು ಮಾತ್ರ ಕೊಡ್ಲಿಲ್ಲ. ಅದಕ್ಕೆ ಆಪ್ಸವ್ರ ಜನಗಳ ಮುಂದೆ ಮರುವಾದೆ ತೆಗಿಬೇಡ ಕಣ್ಲ. ನನ್ ಏನು ಅಂತ ತಿಳ್ಕೊಂಡಿದ್ಯಾ ನೀನು? ಮುಚ್ಚಯ್ಯ ನೀನ್ ನಡಪನ, ನಂಗ್ ಗೊತ್ತಿಲ್ವಾ ನಿನ್ ಬುಡ್ಬುಡ್ ಗಂಡ ಇದ್ರು ಮುಂಡೆ ಅಂತ ವಿಧವಾ ವೇತನ ಕೊಡಿಸ್ತೀಯ. ಎಂಜಲ್ ಕಾಸ್ ಸಿಗುತ್ತೆ ಅಂತಂದ್ರೆ ಆಸ್ತಿ ಪಾಸ್ತಿ ಇರೋರ್ಗು ಆಶ್ರಯ ಮನೆ ಕೊಡಿಸ್ತೀಯ. ಕಾಳಿನ ಬೋಳಿ ಮಾಡ್ತೀಯ, ಬೋಳಿನ ಕಾಳಿ ಮಾಡ್ತೀಯ. ಆಟೆ ತಾನೇ ಏನಿರ ಸಣ್ಣಪ್ಪ ಅವ್ರಿಗೇನು ಕಾಳಿ ಬೋಳಿ ಕತೆ ಹೇಳ್ತಾ ಇದ್ಯಾ? ಓ ಸೂರಣ್ಣ ಅವರು ಅದು ಅದು ಏನಿಲ್ಲ ಸೂರಣ್ಣ, ಅದೇ ನಮ್ ಗಾಣಿಗರಟ್ಟಿ ಕಾಳಕ್ಕ ಬೋಳಕ್ಕ ಅವರಲ್ಲ ಪಾಪ, ಅವ್ರ ತಲೆ ಮೇಲೆ ಒಂದ್ ಸೂರಿಲ್ಲ, ಅದಕ್ಕೆ ಅವರಿಬ್ಬರಿಗೂ ಒಂದೊಂದ್ ಮನೆ ಕೊಡಿಸು ಅಂತ ಹೇಳ್ತಾ ಇದ್ದ. ಅಷ್ಟೇನೆ ಅಲ್ವೇನ್ಲ, ಅದನ್ನ ನಾನ್ ನೋಡ್ಕೊಂತೀನಿ, ನಿಂಗೆ ಹಾಕ್ಲ ಮೊದಲು ಚೌರ ಮಾಡು. ಚಂದಾಗ್ರಿಬಿಡ್ತೀಯ ಕಣ್ಣಣ್ಣ. ಯಾಕೋ ಹೋಗ್ತಾ ಇದೀಯ? ಇಷ್ಟು ವರ್ಷ ಆದ್ಮೇಲೆ ಬಂದಿದ್ದೀನಿ, ಒಂದು ಮಾತು ಆಡದೆ ಹೋಗ್ತಾ ಇದೆಯಲ್ಲೋ. ಅದು ಅದು ನೀವ ಏನಂದೆ ನೀವ? ಏಯ್ ನಾವಿಬ್ರು ಜೊತೆಲೆ ಓದಿದ್ವಿ, ಜೊತೆಲೆ ಬೆಳೆದ್ವಿ, ನಮ್ ನಮ್ಮಲ್ಲೇನು ನೀವು ತಾವು ಅಂತ ಗೌರವ ಕೊಟ್ಕೊಳ್ಳೋದು? ಆಗ ನಾವು ಚಿಕ್ಕ ಹುಡುಗರಾಗಿದ್ದ ಸುರಣ್ಣ, ಈಗ ನಾನೆಲ್ಲಿ ನೀವೆಲ್ಲಿ, ನಾನಪ್ಪ ಮಾಮೂಲಿ ರೈತ, ನೀವು ಮಿಲಿಟರಿ ಆಫೀಸರು. ಹಾಗನ್ಬೇಡುವ ಕೃಷ್ಣ, ದೇಶದ ಗಡಿಕಾಯೋ ನಮ್ಮಂಥವ್ರು ಮಾತ್ರ ಸೈನಿಕರಲ್ಲ. ಬಿಸಿಲು ಮಳೆ ಅಂದೆ ಉತ್ತು ಬಿತ್ತಿ ಬೆಳೆದು ಇಡೀ ದೇಶಕ್ಕನ್ನ ಕೊಡೋ ಪ್ರತಿ ರೈತನು ಒಬ್ಬ ಸೈನಿಕನೇ. ಆಹಾ ಮುತ್ತನಂತ ಮಾತಾಡದೆ ಅಳಿಮಯ್ಯ.